ನಮಸ್ತೆ ಗೆಳೆಯರೇ, ಈ ಕೋತಿ ಇರುವುದು ಗಗನಚುಕ್ಕಿ ಭರಚುಕ್ಕಿ ಜಲಪಾತದ ಸನಿಹ. ಕೈಗೆ ಸಿಗ್ತಾ ಇಲ್ಲ. ಸುಮಾರು 2-3 ವರ್ಷದಿಂದ ಅಥವಾ ಬಾಲ್ಯದಿಂದಲೋ ಯಾರೋ ಈ ಸೊಂಟಕ್ಕೆ ಏನೋ ರಾಡೋ ಅಥವಾ ಇದು ರಿಂಗೋ ಅಥವಾ ಯಾವುದೋ ಒಂದು ಹಗ್ಗನೋ ಕಟ್ಬಿಟ್ಟಿದ್ದಾರೆ. ಇದು ಸಾವು ಬದುಕಿನ ಮಧ್ಯೆ ಇದೆ, ಸಿಗೋದಿಲ್ಲ, ಇದನ್ನು ತೆಗಿಯೋಕ್ಕೂ ಆಗೋದಿಲ್ಲ. ಇದನ್ನು ಯಾರಾದರೂ ಕಂಡಲ್ಲಿ ನೀವು ಗಗನಚುಕ್ಕಿ ಭರಚುಕ್ಕಿಯ ಹತ್ತಿರ ಇರೋ ಅಹೋರಾತ್ರನ ಅನುಸರಿಸುತ್ತಿರೋ ಯಾರಾದರೂ ಮಾನವೀಯತೆ ಇರೋರು, ದೈವ ಭಕ್ತಿ ಇರೋರು, ರಾಮ ಭಕ್ತರು, ಹನುಮ ಭಕ್ತರು ಇದ್ದರೆ ದಯವಿಟ್ಟು ನಿಮ್ಮಲ್ಲಿ ಪರಿಪರಿಯಾಗಿ ಕೇಳಿಕೊಳ್ಳುತ್ತೇನೆ, ಈ ಕೋತಿಯನ್ನು ಬಂಧಭುಕ್ತ ಮಾಡಿ ಆರೋಗ್ಯದ ಕಡೆ ತಗೊಂಡೋಗಿ. ಯಾರಾದರೂ ವೆಟರ್ನರಿ ಡಾಕ್ಟರ್ ಇದ್ದರೆ ಈ ಕೋತಿಗೆ ಅನಸ್ತೀಷ್ಯಾ ಕೊಟ್ಟು ಆ ರಿಂಗಿಂದ ಬಿಡಿಸಿ. ದಯವಿಟ್ಟು ಈ ಕೋತಿಯನ್ನು ಕಾಪಾಡಿ. ಇದು ಅಹೋರಾತ್ರನ ವಿನಂತಿ. ನಿಮ್ಮಲ್ಲಿ ಪಾದ ಮುಟ್ಟಿ ಪ್ರಾರ್ಥಿಸುತ್ತಿದ್ದಾನೆ ಅಹೋರಾತ್ರ. ನಮ್ಮ ಎಲ್ಲ ವೃಕ್ಷ ರಕ್ಷಕರು, ನಮ್ಮದು ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಒಂದು ಸಂಘಟನೆ. ನಮಗೆ ಒಂದು ಸಿದ್ಧಾಂತವಿದೆ. 900 ಎಕರೆ ಅಳತೆಯಲ್ಲಿ ಮಾತ್ರ ನಾವು ನಮ್ಮ ಪರಿಸರವನ್ನು ರಕ್ಷಣೆ ಮಾಡ್ತೀವಿ. ಕರ್ನಾಟಕದಾದ್ಯಂತ ಈ ಒಂದು ನಿಯಮದಿಂದ ಆಯಾ ಆವರಣದಲ್ಲಿರೋರೆ ಅದನ್ನು ಮಾಡಬೇಕು. ಗಗನಚುಕ್ಕಿ ಭರಚುಕ್ಕಿ ಹತ್ರ ಇದನ್ನು ಗಮನಿಸಿದವರು ವೆಟರ್ನರಿ ಡಾಕ್ಟ್ರು ಮುಖ್ಯವಾಗಿದ್ದರೆ ಅಥವಾ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರಿದ್ದರೆ ಈ ಕೋತಿಯನ್ನು ಕಾಪಾಡಿ. ಈ ಕೋತಿಯ ವಿಚಾರವಾಗಿ ಸ್ಥಳೀಯರ ಯಾರಾದರೂ ಕಾಂಟ್ಯಾಕ್ಟ್ ನಂಬರು ಸಹಾಯ ಬೇಕು ಅಂದರೆ ಸೋಮಶೇಖರ್ ಎನ್ನುವರಿಗೆ ಸಂಪರ್ಕಿಸಿ. ಸೋಮಶೇಖರ್ ನಂಬರ್ ಇಲ್ಲಿ ಕೊಡಲಾಗಿದೆ. ಧನ್ಯವಾದ ಅಹೋರಾತ್ರ.